नमस्कार री वेलकम बैक टू सुविहा कन्नड। निन्ने बिग बॉस मन्याग अदु ಏನಪ್ಪ ಯಪ್ಪಾ ನೋಡಕ್ಕೆ ಆಗ್ತಿದ್ದಿಲ್ಲ ಅಂತಾನೆ ಅನ್ಬೋದು। ಮತ್ತೆ ಅದ್ರಾಗ ಫಸ್ಟ್ ನಾನು ಯಾರ್ದು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ಇವಾಗ ಅಂತಂದ್ರ ಸ್ನೇಹಿತ್ ಗೌಡ ಅವರದು ರಾವಣ ತರ ಬಿಹೇವ್ ಮಾಡಿದ್ರು ಸ್ನೇಹಿತ್ ಗೌಡ ಅಂತಾನೆ ಹೇಳ್ಬೋದು ಇಲ್ಲಿ, ಹೌದಲ್ಲ? ಮತ್ತೆ ಅದರಲ್ಲಿ ಅವರು ಏನೇನಂದ್ರು ಯಾವಾಗಂದ್ರು ಯಾರ್ಯಾರಿಗೆ ಏನೇನ ಮಾತಾಡಿದ್ರು ಎಲ್ಲವನ್ನ ನಿಮಗೆ ಡೀಟೇಲ್ ಆಗಿ ಹೇಳ್ತೀನಿ ಬನ್ನಿ ಈಗ। ನನ್ನ ಮಗನೇ ಅವಳಿಂದ ಹೋಗ್ತಿದೇನೋ ನೀನು ಹೊರಗಡೆ ನಿನಗೋಸ್ಕರ ಅಂತೇಳಿ ಅರಕೆ ಕಟ್ಟಿ ನಿನ್ನ ಬಿಗ್ ಬಾಸ್ಗೆ ಬರಲ್ಲ ಅಂತೇಳಿ ಇದು ಮಾಡಿದಾಳು ಹುಡುಗಿ, ಅಂತ ಒಳ್ಳೆ ಹುಡುಗಿನ ಬಿಟ್ಟು ಇಲ್ಲಿ ಬಂದು ಕ್ರಶ್ ಲವ್ ಅದು ಇದು ಅಂತ ಹೇಳಿ ತಿರ್ಗಾಡ್ತಿದ್ದೇನು, ಹಂಗೆ ಮಾಡ್ತಿದ್ದೇನೆ ಅಂತ ಹೇಳಿ ಕಾರ್ತಿಕ್ ಅವರಿಗೆ ಕಲೆ ಬಿದ್ದಿದ್ರು ಸ್ನೇಹಿತ್ ಗೌಡ ಅವ್ರು ನಿನ್ನೆ। ಅದು ಒಂದು ಟೈಮಲ್ಲಿ ಹೇಳಿರ್ತಾರೆ ಕಾರ್ತಿಕ್ ಅವರು, ಈಗ ಕ್ಲೋಸ್ ಆದಮೇಲೆ ಮಾತುಗಳೆಲ್ಲ ಓಪನ್ ಅಪ್ ಆಗಿ ಎಲ್ಲ ಹೇಳಿರ್ತಾರೆ, ಅದನ್ನು ಟಾಸ್ಕ್ ಟೈಮಲ್ಲಿ ಸ್ನೇಹಿತ್ ಗೌಡ ಅವ್ರಿಗೆ ಹೇಳೋದು ಸರಿ ಅಲ್ಲ ಅಂತ ಹೇಳಿ ನನಗೆ ಅನ್ಸ್ಲಕತ್ತದ। ಈಗ ಫ್ರೆಂಡ್ ಆಗಿ ಹೇಳಿರ್ತಾರೆ, ಅದನ್ನ ಕೋಪದಲ್ಲಿ ಆ ಪರಿ ಎಲ್ಲವನ್ನು ಹೊರಗೆ ಹಾಕಿದ್ರೆ ಹೆಂಗ್ರಿ, ಹೌದಲ್ಲ? ಮತ್ತೆ ಈಗ ಒಳಗೆ ಬಂದ್ಮೇಲೆ ಅವ್ರು ಹೆಂಗೆ ಆಡ್ತಾರೆ ಅವ್ರಿಷ್ಟ, ಅದು ಹೊರಗಡೆದು ಹೊರಗಡೆ ಇರಬೇಕು, ಒಳಗಿಂದು ಒಳಗಿರಬೇಕು, ಒಳಗಿಂದ ಹೋಗಿ ಹೊರಗ ಹೊರಗಿಂದ ಬಂದು ಒಳಗ, ಏನದು ಈ ಬಿಗ್ ಬಾಸ್ ಮನ್ಯಾಗ ಹೊರಗಿನ ತಂಟಿನೇ ಇರ್ಲಾದ ಒಳಗಿರ್ರಿ ಅಂತ ಯಾಕೆ ಹೇಳಿದಾರ? ಅವ್ರು ಅಲ್ಲಿ ಏನು ನಡೀತಾವ, ಏನು ಚಟುವಟಿಕೆಗಳು ನಡೀತಾವ, ಅಲ್ಲಲ್ಲಿ ಏನೇನು ಮನಸ್ತಾಪ ಬರ್ತದ, ಯಾರ್ಯಾರು ಹೆಂಗೆಂಗಿರ್ತಾರ, ಆಮೇಲೆ ಊಟದ ವ್ಯಾಲ್ಯೂ ಗೊತ್ತಾಗ್ತದ, ಎಲ್ಲನೂ ತಿಳ್ಕೊಳ್ಳಿ ಚೆನ್ನಾಗಿ ಅರ್ಥ ಆಗಲಿ ಅಂತೇಳಿ ಬಿಗ್ ಬಾಸ್ ಮನ್ಯಾಗ ಬಿಟ್ಟಿರ್ತಾರೆ. ಆದ್ರೆ ಈ ಹೊರಗಿಂದು ತಗೊಂಡು ಹೋಗಿ ಒಳಗೆ ಹಾಕಿದ್ರೆ ಏನರ್ಥ? ನನಗಂತೂ ಸರಿ ಕಾಣಿಸ್ಲಿಲ್ಲ. ಮತ್ತು ನಿಮ್ಗೇನು ಅನಿಸಿತು? ಆಮೇಲೆ ವಿನಯ್ ಅವ್ರು ಕೂಡ ಕಾರ್ತಿಕ್ ಅವ್ರ ಕಲೆ ಬಿದ್ದಿದ್ರು. ಆಮೇಲೆ ಅವ್ರು ಅಂದರು, ನೀನೊಂದು ಫ್ರೆಂಡಾ, ಏನಂದಿದ್ದೆ ನೀನು ಮೊದಲು ಬಂದಾಗ, ನಾನು ಒಂದು ಕೈಯಾಗ ನೀನೊಂದು ಕೈಯಾಗ ಸುದೀಪ್ ಅವ್ರ ಕೈಯಾಗ ಇಬ್ಬರಿರಾಮ ಟ್ರೋಫಿ ತಗೊಳ್ಳೋವಾಗ ಅಂತೆಲ್ಲ ಹೇಳಿದ್ದೆ, ಎಲ್ಲಿಗೋಯ್ತದೆಲ್ಲ? ಏನು ನೀನು ಅಂದಿದ್ದು, ಏನು ನೀನು ಮಾಡ್ತಿರೋದು ಅಂತ ಹೇಳಿ ವಿನಯ್ ಅವರು ಕಲೆ ಬಿದ್ದಿದ್ರು. ಮಾತಾಡೋಕ್ಕಿಲ್ಲ, ಸುಮ್ಮನೆ ಕೊಡ್ಬೇಕು, ಯಾಕಂದ್ರೆ ರೇಗಿಸ್ಬೇಕು ಅವ್ರಿಗೆ, ಇದ್ದಿದ್ದಿಲ್ಲ ಅದೆಲ್ಲ ಹೇಳಿ ಅವರು ಅಲ್ಲಿಂದ ಕುಂತವರು ಎದ್ದು ರಿಯಾಕ್ಷನ್ ಕೊಡಬೇಕು ಅಂತ ಟಾಸ್ಕ್ ಕೊಟ್ಟಿದ್ರು ಬಿಗ್ ಬಾಸ್ ಅವರು. ಆವಾಗ ಇವರೆಲ್ಲ ಈ ಥರ ಎಲ್ಲ ಮಾತಾಡಿದ್ರು. ಆಮೇಲೆ ವಿನಯ್ ಅವರು ಕೂಡ ಒಂದು ಮಾತು ಹೇಳಿ, ಈಗಿಂದ ನಾನು ನಿನ್ನ ಜೊತೆ ಫ್ರೆಂಡಾಗಿ ಇರೋಂಗೇ ಇಲ್ಲ, ಹೊರಗೆ ಹೋದ್ಮೇಲೇನೂ ಇರೋಂಗಿಲ್ಲ, ಇಷ್ಟು ದಿನ ಏನಿದ್ವೋ ನಾನು ನಿನ್ನ ಫ್ರೆಂಡ್ ಅಂದ್ಕೊಂಡಿದ್ದೆ, ನೀನು ನನ್ನ ಫ್ರೆಂಡ್ ಅಂದ್ಕೊಂಡೇ ಇಲ್ಲ, ನೀನು ಫ್ರೆಂಡ್ ಅಂತ ಅಂದಾಗ ನನ್ನ ಹೆಸರೇ ಹೇಳೋಂಗಿಲ್ಲ ನೀನು ಅಂತೆಲ್ಲ ಮಾತಾಡಿದ್ರು. ಆಮೇಲೆ ನಿನಗೆ ಫ್ರೆಂಡ್ ಅಷ್ಟೆಲ್ಲ ಗರ್ಲ್ ಫ್ರೆಂಡ್ ಯಾವ್ಯಾವ ಫ್ರೆಂಡೇ ನಿನಗಿರೋಂಗಿಲ್ಲ, ನೀನು ಒಬ್ಬಂಟೆ ಆಗಿರ್ತಿದ್ ನೋಡು ಅಂತೆಲ್ಲ ಹೇಳಿದಾರ. ನೋಡಮ್ಮ, ಒಬ್ಬಂಟಿಯಾಗಿ ಉಳಿತಾರ ಕಾರ್ತಿಕ್ ಅವರು, ಇನ್ನು ಮನಸ್ತಾಪಗಳೆಲ್ಲ ಹೋಗ್ಬಿಟ್ಟು ಏನಿದ್ರು ಒಳಗಿಂದೆಲ್ಲ ಅಂದರೆ ಮನ್ಸಾಗಿರೋದೆಲ್ಲ ಹೇಳಿದಾರಲ್ಲ ವಿನಯ್ ಅವರು, ಇವಾಗಿಂದ ಫ್ರೆಂಡ್ಸ್ ಆಗ್ತಾರೇನೋ ಮತ್ತೆ ನೋಡಮ್ಮ, ಯಾಕಂದ್ರೆ ಮನ್ಸಾಗಿದ್ದೆಲ್ಲ ಹೊರಗೆ ಹಾಕ್ಕೊಂಡ್ರೆ ಆಮೇಲೆ ಚೆನ್ನಾಗಿರ್ತಾರ ಅಂತ ಹೇಳಿ ನನ್ಗೆ ಅನ್ಸ್ಲಕತ್ತದ, ಏನಾಗ್ತದಂತ ನೋಡಮ್ಮ. ಮತ್ತು ಆಮೇಲೆ ಕಾರ್ತಿಕ್ ಅವ್ರ ಹತ್ರ ಬರಕತ್ತಿದ್ರು ಯಾರ್ಯಾರು ಅಂತಂದ್ರ ನಮ್ರತ ಅವರು ಮತ್ತೆ ಸ್ನೇಹಿತ್ ಗೌಡ ಬಂದ ನೋಡು ಪೈಲ್ವಾನ್ ಪೈಲ್ವಾನ್ ಅಂತ ಹೇಳಿ ಹೋಗ್ಲಕತ್ತಿದ್ರು. ಸ್ನೇಹಿತ್ ಗೌಡ ಅವರು ಅನ್ಕಂತ ಹೋಗಕತ್ತಿದ್ರಲ್ಲ, ಅವಾಗ ನಮ್ರತ ಅವರು ಏ ಪೈಲ್ವಾನ್ ಅವರ, ನೀನು ಪೈಲ್ವಾನ್ ಅವರಲ್ಲ ಅಂತೆಲ್ಲ ಹೇಳಿದ್ರು. ಯಾಕಂತಂದ್ರೆ ಮೊನ್ನೆ ಕುಸ್ತಿ ಅಖಾಡದಲ್ಲಿ ಸ್ನೇಹಿತ್ ಗೌಡ ಅವರು ಕಾರ್ತಿಕ್ ಅವ್ರನ್ನ ಎತ್ತಿ ಹಾಕಿದ್ರಲ್ಲ, ಅದಕ್ಕೆ ಇವ್ರಿಗೆ ಜಂಬ ಜಾಸ್ತಿ ಬಂದದಂತ ಅನಿಸ್ತದ ಇಲ್ಲಿ. ಆಮೇಲೆ ಮನೆಗೋಗಿ ಸ್ಲೋ ಮೋಷನ್ ಆಗಿ ನೋಡು ಗೊತ್ತಾಗ್ತದೆ ಯಾರು ಗಂಡ್ಸ ಅಂತ ಹೇಳಿ, ಯಾರು ಹೊರಗೆ ಹಾಕಿದ್ದೆ ಅಂತ ಹೇಳಿ ಗೊತ್ತಾಗ್ತದೆ ನಿನಗ ಅಂತೆಲ್ಲ ಮಾತಾಡಿದ್ರು. ಆಮೇಲೆ ಇವರು ಕಾರ್ತಿಕ್ ಆದಮೇಲೆ ಮತ್ತೆ ಸಂಗೀತ ಅವ್ರ ಹತ್ರ ಹೋದ್ರು, ಏನೋ ನೀನು ನನ್ನ ಬಕೆಟ್ ಅಂತಿದೆ, ಅಲ್ಲಿದೆ ನೋಡು ಅವನು ಬಕೆಟು ನಾನೆಲ್ಲ ಬಕೆಟ್ ಅಂತ ಹೇಳಿ ಸಂಗೀತ ಅವ್ರು ಕಲೆ ಬಿದ್ದಿದ್ರು. ಅವ್ರು ಹೆಂಗಾರ ಮಾಡಿ ರೊಚ್ಚಿಗೆ ಎಬ್ಬಿಸಿ ಅವ್ರನ್ನ ಅಲ್ಲಿಂದ ಎಬ್ಬಿಸಿ ರಿಯಾಕ್ಟ್ ಮಾಡೋ ಥರ ಮಾಡಿದ್ರು, ಆದರೆ ಅವ್ರು ರಿಯಾಕ್ಟ್ ಮಾಡಿ ಇಲ್ಲ, ಅಸಲು ಅವ್ರು ಕಿವ್ಯಾಗೆ ಹಾಕ್ಕೊಂಡಿಲ್ಲ ಸಂಗೀತ ಅವ್ರು ಅಂತಲೇ ಹೇಳ್ಬೋದು ಇಲ್ಲಿ. ಆಮೇಲೆಲ್ಲ ಮುಗಿದ್ಮೇಲೆ ಕೂಡ ಸಂಗೀತ ಅವ್ರು ಹೇಳಿ ನನ್ನ ತಲೆಗೆ ಕಿವ್ಯಾಗೆ ಹಾಕ್ಕೊಂಡಿಲ್ಲ ಅವ್ರ ಮಾತು ಅಂತೆಲ್ಲ ಹೇಳಕತ್ತಿದ್ರು. ಇಲ್ಲಿ ಏನರ್ಥ ಆಯ್ತಪ್ಪ ಅಂತಂದ್ರೆ ಬಿಗ್ ಬಾಸ್ ಮನೆಗಿಂದೆ ಮಾತಾಡ್ಯಾರ ನಮ್ರತ ಅವ್ರು ಇಲ್ಲ ಅಂತಲ್ಲ, ಆದ್ರೆ ಎಲ್ಲ ಮುಗೀತು ಚೆನ್ನಾಗಿರಮ್ಮ ಅಂತೆಲ್ಲ ಮಾತಾಡ್ಕೊಂಡು ಇದು ಮಾಡಿ ಸಾರಿ ಎಲ್ಲ ಕೇಳ್ಕೊಂಡ್ಮೇಲೆ ಈ ಥರ ಮತ್ತೆ ಮುಂದುವರ್ಸೋದು ಯಾಕೋ ಅಷ್ಟು ಚೆನ್ನಾಗಿ ಅನ್ನಿಸ್ತಿಲ್ಲಪ್ಪ ನನಗಂತೂ. ಆಮೇಲೆ ತನಿಷ್ ಅವ್ರ ಹತ್ರ ಹೋದರು ನಮ್ರತ ಅವರು, ಹೇಳಕತ್ತಿದ್ರು ಫಸ್ಟಿಂದ ನೀನಂದ್ರೆ ನನಗೆ ಆಗಂಗೆ ಇಲ್ಲ, ಫಸ್ಟಿನ ಅಲ್ಲ ಯಾವಾಗೂ ಆಗಂಗಿಲ್ಲ, ನಿನ್ನ ನೆಗೆಟಿವಿಟಿ ನಿನ್ನ ಹತ್ರ ಭಾಳ ಐತೆ ಅಂತ ಹೇಳಿ ತನಿಷ್ ಅವ್ರ ಕಲೆ ಬಿದ್ದಿದ್ರು. ಆಮೇಲೆ ಜಾದಂತ ಮಾಡಿದ್ರು ಇವರೆಲ್ಲ. ತುಕಾಲಿ ಅವ್ರದ್ದು ನಿನ್ನೆ ರಿಯಲ್ ಬುದ್ಧಿ ನೋಡಿದ್ವಿ ಅಂತಾನೆ ಅನ್ಕೊಳ್ಬೋದು, ಯಾಕಂತಂದ್ರೆ ಅಲ್ಲಿ ನಿನ್ನೆ ತನಿಷ್ ಅವ್ರಿಗೆ ಹೇಳಕತ್ತಿದ್ರು ನಾನು ನನ್ನ ಟ್ಯಾಲೆಂಟ್ ಮೇಲೆ ಬಂದೀನಿ ಬಿಗ್ ಬಾಸ್ ಮನೀಗ, ಯಾರ್ಯಾರ್ದೋ ಹೆಂಗೆಂಗೋ ಇದು ಮಾಡಿ ಇನ್ಫ್ಲುಯೆನ್ಸ್ ಮೇಲೆ ಏನು ಬಂದಿಲ್ಲ, ನಾನು ನನ್ನ ರಿಯಲ್ ಟ್ಯಾಲೆಂಟ್ ಮೇಲೆ ಬಂದೀನಿ, ನಾನು ಏನಂತ ಹೇಳಿ ಇಡೀ ಕರ್ನಾಟಕಕ್ಕೆ ಗೊತ್ತಾದ, ನಾನು ಮಿಮಿಕ್ರಿ ಮಾಡಿದೀನಿ ಅಂತ ಹೇಳಿ ಅವರು ಒಂದು ವಾಯ್ಸಲ್ಲಿ ಮಾತಾಡಿದ್ರು. ಅವಾಗ ನೋಡಿ ಈ ಥರ ಯಾರು ಬರ್ತದ, ಸುಮ್ಮನೆ ಅಂತೂ ಯಾರಿಗೆ ಬರಂಗಿಲ್ಲ, ಇದಕ್ಕೂ ಶ್ರಮ ಬೇಕು, ಇದನ್ನ ಇದ್ರೇನ ಮಾತ್ರ ನಾವು ಏನಂತ ಹೇಳಿ ಗೊತ್ತಾಗದ ಅಂತ ಹೇಳಿ ತುಕಾಲಿ ಅವರು ಹೇಳಿದ್ರು. ಇಲ್ಲಿ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಯಾಕಂತಂದ್ರೆ ಈ ಬಿಗ್ ಬಾಸ್ ಮನೆಯಾಗ ಅವರಿಗೆ ರೊಚ್ಚಿಗೆ ಬಿಸಿ ಅವರು ರಿಯಾಕ್ಟ್ ಆಗೋ ತರ ಮಾತಾಡಬೇಕು ಓಕೆ, ಆದರೆ ಇವರು ಮನಸಾಗಿದ್ದೆಲ್ಲ ಹೇಳಿದ್ರಲ್ಲ ಅಲ್ಲಿ ಸ್ವಲ್ಪ ಬೇಜಾರಾಯ್ತು ಅಂತಾನೆ ನನಗೆ ಅನ್ಸಿತು. ಮತ್ತೆ ನಿಮಗೆ ಏನು ಅನ್ಸಿತು? ಆಮೇಲೆ ಈ ಬಿಗ್ ಬಾಸ್ ಮನೆಯಾಗ ಎಲ್ಲರೂ ಕೂಡ ಅಷ್ಟೇ ರೀ, ಅವ್ರವ್ರ ಮನಸಾಗಿದ್ದೆಲ್ಲ ಹೇಳ್ಕೊಂಡು ಬಿಡ್ತಾರ. ಯಾವಾಗ ಹೇಳ್ಕೋಬೇಕು? ಒಳ್ಳೆ ಸಮಯ ಇದ್ದಾಗ ಹೇಳ್ಕೋಬೇಕು. ಅದನ್ನು ಫುಲ್ ಕೋಪದಲ್ಲಿ ರಾವಣನ ಅವತಾರ ಮಾಡ್ಕೊಂಡು ಮಾತಾಡೋದು ನನಗೆ ಪರ್ಸನಲ್ ಆಗಿ ಇಷ್ಟ ಆಗಿಲ್ಲ. ಮತ್ತು ಆಮೇಲೆ ಕಮೆಂಟ್ಸಲ್ಲಿ ಕೂಡ ಅದೇ ಥರ ಬರ್ಲಾಕತ್ತದ, ಸ್ವಲ್ಪ ನೋಡ್ಕೊಂಡು ಹಾಡಬೇಕಿತ್ತು, ಏನು ಈ ಥರ ಮಾಡಕತ್ತೀರ, ಆಟ ಅಂದಮೇಲೆ ಆಟ ಥರ ಆಡ್ರಿ, ಎಲ್ಲ ಮನ್ಸಾಗಿದ್ದೆಲ್ಲ ಹೇಳ್ಕೊಂಡ್ರೆ ನೀವು, ನಿಮ್ಗೆ ಇನ್ನೂ ಏನೇನಿತ್ತು ಮನ್ಸಾಗ ದ್ವೇಷ ಅಂತ ಇವ್ರ ಮೇಲೆ ಎಷ್ಟು ಜನ ಕಮೆಂಟ್ ಕೂಡ ಹಾಕಿದಾರ. ಇದೆಲ್ಲ ನಮ್ದಷ್ಟೇ ಅಲ್ಲ ಒಪಿನಿಯನ್ನು, ಕಮೆಂಟ್ಸ್ ಕೂಡ ಇದೇ ಥರ ಬರ್ತಿದ್ವು. ನಿಮಗೆ ಹೇಳಿದೆ ನಾನು, ಸಿರಿಯಾ ಅವ್ರ ಟೀಮ್ ಎಲ್ಲರೂ ಸೇರಿಕೊಂಡು ಎಷ್ಟು ರೊಚ್ಚಿಗೆ ಹಬ್ಸಿದ್ರು ಕೂಡ ಇವರು ರೊಚ್ಚಿಗೆದ್ದು ಎದ್ದಳ್ಳಿಲ್ಲ, ಅಂದರೆ ರಿಯಾಕ್ಟ್ ಮಾಡಲಿಲ್ಲ ಅಲ್ಲಿಂದ. ಆಮೇಲೆ ಇಲ್ಲಿ ಏನು ಗೊತ್ತಾಯ್ತಪ್ಪ ಅಂತಂದರೆ, ನಿನ್ನೆ ಬಿಗ್ ಬಾಸ್ ಮನೆಯಾಗ ಇವರೆಲ್ಲ ಮಾತಾಡಿದ್ರು. ಆಮೇಲೆ ಅವರು ಅಂದರೆ ಸಿರಿ ಅವ್ರ ಟೀಮು ಪ್ರತಾಪ್ ಅವ್ರ ಟೀಮು ಇಬ್ಬರು ಇತ್ತಲ್ವಾ ಮಾತಾಡಕತ್ತಿದ್ರು. ಬಟ್ ಜಾಸ್ತಿ ಮನ್ಸಾಗಿ ಏನೇನಾತ ಎಲ್ಲವನ್ನು ಹೇಳಿದ್ದಂತಂದರೆ ಸಿರಿ ಅವ್ರ ಟೀಮ್ ಅವರು ಇಷ್ಟು ದಿನ ಅಷ್ಟು ಇದು ಮಾಡ್ತಿರ್ಲಿಲ್ಲ ಅವರು. ಬಟ್ ಇವತ್ತು ಹೇಳಿದ್ರಲ್ಲ ಚಾನ್ಸ್ ಸಿಕ್ಕದ, ಅದಕ್ಕೆ ಹೇಳ್ಬೇಕಂತ ಇದ್ರೋ ಏನೋ. ನಿನ್ನೆ ಚಾನ್ಸ್ ಸಿಕ್ಕಿದ್ದೆ ತಡ ನೋಡ್ರಿ, ಇದ್ದಿದ್ದೆಲ್ಲ ಹೇಳಿದಾರ ಅಂತ ನನ್ಗನ್ಸಿತ್ತು. ಆಮೇಲೆ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸಿತ್ತು ಅಂತ ಹೇಳಿ ಕಮೆಂಟ್ನಾಗ ತಿಳಿಸಿ. ಇನ್ನು ತನಿಷಾ ಅವ್ರಿಗಂತೂ ತಟ್ಕೊಲಾದದ್ದು ಹೇಳ್ಕೊಲಾದದ್ದು ಅಂತ ದುಃಖ ಆಯ್ತು ನಿನ್ನೆ. ಏನಪ್ಪ ಅಂತಂದ್ರೆ ಪ್ರತಾಪ್ ಅವ್ರು ಹೇಳಿದ್ರಲ್ಲ ಮೊನ್ನೆ ಗುಟ್ಟು ರಟ್ಟು ಅಂತ ಹೇಳಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಟ್ಟಿದ್ರಲ್ಲ, ಅವತ್ತು ಎಲ್ಲರೂ ಒಳಗಡೆ ಹೋಗಿ ನಾಮಿನೇಟ್ ಮಾಡೋದು ರೀಸನ್ ಏನೇನು ಕೊಟ್ಟಿದ್ರು ಎಲ್ಲ ಕೊಟ್ಟು ಮಾಡಿದಾರ. ಆಮೇಲೆ ಹೊರಗಡೆ ಬಂದಮೇಲೆ ಅದು ಗುಟ್ಟು ರಟ್ಟು ಮಾಡಿದ್ರಲ್ವ ಬಿಗ್ ಬಾಸ್ ಅವರು, ಅವಾಗ ಯಾರ್ಯಾರು ಏನೇನು ಅಂದಾರ ಅಂತೇಳಿ ಎಲ್ರಿಗೂ ಗೊತ್ತಾಯ್ತು ಅವಾಗಲ್ಲಿ. ಆಮೇಲೆ ತನಿಷಾ ಅವರು ಪ್ರತಾಪ್ ಅವ್ರಿಗೆ ಕೇಳಿದ್ರು, ಅಲ್ಲ ನಿನ್ನ ಜೊತೆನೇ ಇದ್ಕೊಂಡು ನಾನು ಈ ಥರ ಮಾಡ್ತೀನಿ ಆ ಥರ ಮಾಡ್ತೀನಿ ಅಂತ ಹೇಳ್ತೀನಿ, ಇನ್ಫ್ಲುಯೆನ್ಸ್ ಮಾಡ್ತೀನಿ ನಾನು ಇನ್ನೊಬ್ರಿಗೆ ಹೋಗಿ ನಿನ್ನ ಬಗ್ಗೆ ಅಂತೆಲ್ಲ ಹೇಳಿದೆಲ್ಲ, ಯಾವಾಗ ಅನ್ಸಿತ್ತು ನಿನ್ಗೆ, ನಾನು ಯಾವಾಗ ಮಾಡಿದೆ ಅಂತೆಲ್ಲ ಕೇಳಕತ್ತಿದ್ರು. ಆಮೇಲೆ ಹೇಳಕತ್ತಿದ್ರು, ನಾನು ಆ ಥರ ಇಲ್ಲ, ನಿನ್ಗೆ ಆ ಥರ ಅನಿಸಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಆಮೇಲೆ ಅವಾಗ ಪ್ರತಾಪ್ ಅವ್ರು ಕೂಡ ಹೇಳಿದರು, ಇಲ್ಲ ದೀದಿ ಅಂತಂದಮೇಲೆ ಎಲ್ಲರನ್ನೂ ಆಕ್ಸೆಪ್ಟ್ ಮಾಡಬೇಕಲ್ಲ, ನಾನು ಹೆಂಗೆ ಮಾಡ್ಕೊತೀನಿ ನೀವು ಹಂಗೆ ಮಾಡ್ಬೇಕು, ಇಲ್ಲ ದೀದಿ ಅನ್ಬೇಡ ನನಗೆ ಇವಾಗಿಂದ, ನಾನು ನಿನ್ನ ದೀದಿ ಅಲ್ಲ ನಿನ್ನ ನನ್ನ ತಮ್ಮ ಅಲ್ಲ ಆಯಿತಾ, ಫುಲ್ ಸ್ಟಾಪ್ ಕೊಟ್ಬಿಡಮ್ ಇವತ್ತಿಗೆ, ಇನ್ನೊಂದ್ಸಲ ಯಾವತ್ತೂ ಕರಿಬೇಡ ನೀನು ನನಗೆ ದೀದಿ ಅಂತ ಹೇಳಿ, ನಾನು ನಿನಗೆ ಮಾತೂ ಆಡ್ಸಂಗಿಲ್ಲ, ನೀನು ನನಗೆ ಮತ್ತೆ ಆಡ್ಸಬೇಡ, ಮಾತಾಡ್ಸ್ರಿ ಬಿಡ್ರಿ, ಆದರೆ ನಾನು ಮಾತ್ರ ಮಾತಾಡ್ಸ್ತೀನಿ ನಿಮ್ಗೆ ಅಂತ ಹೇಳಿ ಅಲ್ಲಿಂದ ಎದ್ದೋಗ್ಬಿಟ್ರು ಪ್ರತಾಪ್ ಅವರು. ಫುಲ್ ಹತ್ರು ಪಾಪ ತನಿಷ್ ಅವರು, ಯಾಕಂತಂದರೆ ಈ ಜೊತೆಗಿದ್ಕೊಂಡೆ ಈ ಥರ ಅಂದ್ರಲ್ಲ, ಅಂದರೆ ಅರ್ಥ ಮಾಡ್ಕೊಂಡಿದ್ದವ್ರೆ ಈ ಥರ ಅಂದ್ರ ಅಂತ ಹೇಳಿ ಅವ್ರಿಗೆ ಸ್ವಲ್ಪ ಬೇಜಾರಾಯ್ತಲ್ಲಿ. ಆಮೇಲೆ ಸಂಗೀತ ಅವ್ರ ಮುಂದೆ ಹೇಳಕತ್ತಿದ್ರು, ಒಂದು ಬಾಯ್ ಫ್ರೆಂಡನ್ನು ನನಗೆ ಈ ಥರ ಮಾಡಿದಿದ್ರೆ ಅಷ್ಟು ನೋವಾಗ್ತಿತ್ತೋ ಇಲ್ಲೋ, ಆದರೆ ಪ್ರತಾಪ್ ಮಾಡಿದ್ದಕ್ಕೆ ನಂಗೆ ಫುಲ್ ನೋವಾಗಕತ್ತದ ಅಂತೇಳಿ ಫುಲ್ ಬೇಜಾರಾಯ್ತು ಅಂತೇಳಿ ಹೇಳಕತ್ತಿದ್ರು. ಇಲ್ಲಿ ಏನು ಗೊತ್ತಾಯ್ತಪ್ಪ ಅಂತಂದ್ರೆ, ಪ್ರತಾಪ್ ಅವರು ಅವ್ರಿಗೇನು ಅನಿಸಿದೋ ಏನೋ ಗೊತ್ತಿಲ್ಲ, ಈಗ ಬಿಗ್ ಬಾಸ್ ಮನೆ ಅಂದಮೇಲೆ ನಾವು 1.5 ತಾಸು ಅಷ್ಟೇ ಬಿಗ್ ಬಾಸ್ ನೋಡ್ತೀವಿ, ಆದ್ರೆ ಆ ಮನೆಗೆ ಇರ್ತಾರೆ ಅವರೆಲ್ಲ ಜೊತೆಗೂಡಿ, ಎಲ್ಲ ಯಾವಾಗ ಯಾವಾಗ ಯಾರ್ಯಾರ ಮುಂದೆ ಏನೇನು ಅಂದರು ಯಾರಿಗೆ ಗೊತ್ತು ಮಾತಾಡಿರ್ತಾರೇನೋ ಅಂಥೇಳಿ ಪ್ರತಾಪ್ ಅವ್ರ ಬಗ್ಗೆ ಅನಿಸ್ಲಾಗತ್ತದ. ಆಮೇಲೆ ತನಿಷ್ ಅವರು ಏನೇ ಆಗಲಿ ಫೇಸ್ ಟು ಫೇಸ್ ಮಾತಾಡ್ತಾರೆ, ಯಾವತ್ತೂ ಆ ಥರ ಎಲ್ಲ ಮಾತಾಡಿಲ್ಲ ಅವರು. ನಮ್ಗನ್ಸಿದ ಮಟ್ಟಿಗೆ ಯಾರ ಮುಂದೆ ಹೋಗಿ ಅಂದರೆ ಯಾರ್ಯಾರ ಮುಂದೆ ನಾವು ಹೋಗಿ ಯಾರ್ಯಾರ ಬಗ್ಗೆನೇ ಹೇಳಿದ್ದು ನಾವಂತರೂ ಕೇಳಿಲ್ಲ, ಹಂಗೆ ಮಾಡು ಇಲ್ಲ. ಅವ್ರು ಏನಿದ್ರು ಫೇಸ್ ಟು ಫೇಸ್ ಮಾತಾಡ್ತಾರೆ, ವಾಯ್ಸ್ ರೇಂಜ್ ಮಾಡಿ ಮಾತಾಡ್ತಾರೆ ಸೆಟ್ ಬಂದಾಗ ಅಷ್ಟೇ, ಬಿಟ್ಟರೆ ಈ ಥರ ಮಾಡಿದ್ದು ನಾನಂತರೂ ಎಲ್ಲಿ ನೋಡಿಲ್ಲ. ಮತ್ತು ನಿಮ್ಗೇನು ಅನಿಸುತ್ತಿದ್ರ ಬಗ್ಗೆ ವರ್ತೂರ್ ಸಂತೋಷ್ ಅವರು ತುಕಾಲಿ ಅವ್ರ ಮುಂದೆ ಹೇಳಕತ್ತಿದ್ರು, ನೋಡಮ್ಮ ಇದು ಟೀಮ್ ಅಂತ ಮಾಡಿದಾರ, ಬಿಗ್ ಬಾಸ್ ಅವರು ಟೀಮ್ ಅಂತ ಮಾಡಿದ ಮೇಲೆ ಏನು ಮಾಡೋಕ್ಕಾಗಲ್ಲ, ಅದರಲ್ಲೇ ಆಡ್ಬೇಕು, ಇದೊಂದು ವಾರ ಹೆಂಗನ್ ಕಣ್ಮುಚ್ಕೊಂಡು ಆಡಿದರೆ ಆಮೇಲೆ ಟೀಮ್ ನಿಮ್ಮ ಇಷ್ಟ ಅಂತ ಹೇಳಿ ಮಾಡಿದರೆ ಮಾಡ್ಬೋದು ಬಿಗ್ ಬಾಸ್ ಅವರು, ಅವಾಗ ಯಾರ್ಯಾರು ಬೇಕು ಯಾರ್ಯಾರನ್ನ ಬೇಕು ಅವ್ರವ್ರು ಆಯ್ಕೆ ಮಾಡ್ಕೊಂಡು ಆಡ್ತಾರೆ, ಅಲ್ಲಿವರೆಗೆ ಸ್ವಲ್ಪ ಕಾದು ನೋಡಬೇಕಾಗ್ತದೆ. ಯಾಕಂತಂದರೆ ಈಗ ಅವ್ರವ್ರಿಗೆ ಅನ್ಸಿದ್ದು ಅವ್ರವ್ರು ಹೇಳ್ತಾರೆ. ಬರ್ತೂರ್ ಸಂತೋಷ್ ಅವ್ರಿಗೆ ಏನು ಅನಿಸಿತು ಅದನ್ನು ತುಕಾಲಿ ಅವ್ರ ಮುಂದೆ ಹೇಳಿದಾರ. ನೋಡಮ್ಮಿ ಇನ್ನು ನಾಳೆ ನಾಡ್ದ ಇಲ್ಲ ಏನೇನು ಅಂತಾರೋ ಏನೋ, ಇಲ್ಲಾಂದರೆ ಇಲ್ಲಿಗೆ ಸ್ಟಾಪ್ ಆಗಿ ಚೆನ್ನಾಗಿರ್ತದೆ, ವರ್ಸ್ಟ್ ಟೀಮ್ ಹೋಗಿ ಬೆಸ್ಟ್ ಟೀಮ್ ಆಗ್ತದ, ನೋಡಮ್ ಏನಾಗ್ತದೆ ಅಂತ ಹೇಳಿ. ನಾಟಿ ಟೊಮ್ಯಾಟೊ ಫಾರಮ್ ಟೊಮ್ಯಾಟೊ ಇಬ್ಬರು ಕೂಡ್ಕೊಂಡು ಫ್ರೆಂಡ್ಸ್ ಆಗಿದ್ದೀವಿ ಅಂತ ಹೇಳಿ ವರ್ತೂರ್ ಸಂತೋಷ್ ಅವರು ತುಕಾಲಿ ಅವ್ರ ಮುಂದೆ ಹೇಳಕತ್ತಿದ್ರು ಕಿಚನಲ್ಲಿ ತನಿಷ್ ಅವರಿದ್ದಾಗ. ಇಲ್ಲಿ ನಿಮ್ಗೊಂದು ಅರ್ಥ ಆಯ್ತಾ, ಅವರು ಏನೇ ಮಾಡಿದ್ರು ಮಜಾಕಿಗೆ ಮಾಡ್ತಾರೆ. ಯಾಕಂತಂದರೆ ಈಗ ಬಿಗ್ ಬಾಸ್ ಮನೆ ಅಂತಂದಮೇಲೆ ಹೊರಗಡೆ ಹೋದ್ಮೇಲೆ 100 ದಿನ ಆದಮೇಲೆ ಹೊರಗಡೆ ಹೋದ್ಮೇಲೆ ಅವ್ರ ಜೀವನ ಏನಂತ ಗೊತ್ತಾಗ್ತದೆ. ಆದರೆ ಈ ಬಿಗ್ ಬಾಸ್ ಮನೆಗೆ ಏನೇ ಮಾಡಲಿ ತಮಾಷೆಗಾಗಿ ಮಾಡ್ತಾರೆ ಅಂತ ಹೇಳಿ ನನ್ಗೆ ಅನ್ಸ್ಲಕ್ಕತ್ತದ. ಯಾಕಂತಂದರೆ ಈಗ ಅದನ್ನೇ ಕಂಟಿನ್ಯೂ ಅಂತೂ ಮಾಡೋಕ್ಕಾಗಲ್ಲ, ಫ್ರೆಂಡ್ಸ್ ಏನಾದರೂ ಮಾತಾಡ್ಬೋದು ಹೌದಲ್ಲ, ಮತ್ತು ಅದಕ್ಕೆ ಆ ಥರ ಹೇಳಿದ್ದು ಸ್ವಲ್ಪ ಫನ್ನಿಯಾಗಿ ಚೆನ್ನಾಗಿತ್ತು. ಮತ್ತು ನಿಮ್ಗೇನು ಅನಿಸಿತು? ಆಮೇಲೆ ತನಿಷ್ ಅವ್ರ ಜೊತೆ ಚೆನ್ನಾಗಿದ್ದಾರಲ್ಲ ವರ್ತೂರ್ ಸಂತೋಷ್ ಅವರು, ಫ್ರೆಂಡ್ ಅವರಿಬ್ಬರು ಫ್ರೆಂಡ್ಶಿಪ್ ಚೆನ್ನಾಗಿ ಸಿಗ್ತದ ಯಾರ್ ಕಣ್ಣಕ್ಕೆ ಬಿಳದೆ ಅವರಿಬ್ಬರು ಚೆನ್ನಾಗಿದ್ರೆ ಕೊನೆವರೆಗೂ ಚೆನ್ನಾಗಿರ್ತದೆ ಇಲ್ಲಾಂದ್ರೆ ಜಗಳಗಳು ಬಂದ್ರೆ ಮತ್ತೆ ದೂರ ಆಗಬೇಕಾಗ್ತದ ಮನಸ್ತಾಪಗಳಂತೂ ಮೊದಲೇ ಬರಬಾರದು ಅಂತ ನಾನು ಅನ್ಕೊಳ್ಳಕತ್ತೀನಿ ಮತ್ತೆ ಪ್ರತಾಪ್ ಅವರಿಗೆ ಫುಲ್ ಕೋಪ ಬಂದಿತ್ತು ನಾವು ಇಲ್ಲಿವರೆಗೂ ಮೊದಲನೇ ದಿನದಿಂದನೂ ನೋಡ್ಕೊಂತ ಬರಕತ್ತೀವಿ ಯಾವತ್ತೂ ಇಷ್ಟು ಕೋಪ ಮಾಡ್ಕೊಂಡೇ ಇರಲಿಲ್ಲ ಪ್ರತಾಪ್ ಅವರು ಕೂಲ್ ಆಗಿರ್ತಾರ ಕೂಲ್ ಆಗಿ ಆಡ್ತಾರೆ ಯಾರೇ ಸಿಟ್ಟಿದ್ರು ಯಾರೇ ಎಷ್ಟೇ ಕೋಪ ಇದ್ರೂ ಕೂಡ ಕಮ್ಮಿ ಮಾಡಿಸ್ತಾರ ಅವರು ಅಂತ ಹೇಳಿ ನಾವು ಅನ್ಕೊಂಡಿದ್ವಿ ಆದ್ರೆ ನಿನ್ನೆ ಅವರಿಗೆ ಕೋಪ ಬಂದ್ಬಿಟ್ಟದ ನೋಡಿ ನಮಗೆ ಶಾಕ್ ಆಗಿದೆ ಇವ್ರಿಗೆ ಇಷ್ಟು ಕೋಪ ಬಂತ ಅಂತ ಹೇಳಿ ಅಲ್ಲಿ ಅವ್ರಿಗೆ ಯಾಕೆ ಅಷ್ಟು ಕೋಪ ಬಂತ ಅಂತಂದ್ರೆ ಹೇಳ್ತೀನಿ ಇವಾಗ ಈ ಬಿಗ್ ಬಾಸ್ ಮನ್ಯಾಗ ಎರಡು ಟೀಮ್ ಇದ್ವಲ್ಲ ಸೊ ಇವ್ರದ್ದಿದ್ದಾಗ ಇವರು ಇವ್ರದ್ದಿದ್ದಾಗ ಇವ್ರು ಅಂದರೆ ಇವ್ರು ರಿಯಾಕ್ಟ್ ಮಾಡಬೇಕು ಇವ್ರು ಹೋಗಿ ರೊಚ್ಚಿಗೆ ಎಬ್ಬಿಸ್ಬೇಕು ಇವ್ರು ಹೋಗಿ ಅವ್ರು ರೊಚ್ಚಿಗೆ ಎಬ್ಬಿಸಿದಾಗ ಅವ್ರು ರಿಯಾಕ್ಟ್ ಮಾಡಬೇಕು ಆಟ ಇತ್ತಲ್ಲ ಅವಾಗ ತನಿಷ್ ಅವರು ಹೇಳಕತ್ತಿದ್ರು 10 ಫಾಲ್ಸ್ ಆಗ್ಯಾವ ಎಕ್ಸ್ಟ್ರಾ ಪಾಯಿಂಟ್ ಬರಬೇಕು ಎಲ್ಲಿದಾವ ಅಂತೇಳಿ ಎಲ್ಲರೂ ಕಲೆ ಬಿದ್ದಿದ್ರು ತನಿಷ್ ಅವರು ವರ್ತೂರು ಸಂತೋಷ್ ಅವರು ಮತ್ತು ಮೈಕಲ್ ಅವರು ತೋರಿಸು ತೋರಿಸು ಅಂತ ಹಾಕಿದ್ದೀನಿ ಹಾಕಿದ್ದೀನಿ ಅಂತ ಹೇಳಿ ಪ್ರತಾಪ್ ಅವರು ಅನ್ಲಕತ್ತಾರ ಆದ್ರೆ ಅವ್ರು ತೋರ್ಸ್ ಅನ್ನಕತ್ತಿದ್ರು ಈಗ ಆಟ ಅಂತ ಅಂದಮೇಲೆ ಟೀಮ್ ಅಂತ ಅಂದಮೇಲೆ ಎಲ್ಲರೂ ಒಂದೇ ಅಲ್ಲ ಅದಕ್ಕೆ ಕೇಳಕತ್ತಿದ್ರು ಅವ್ರು ತೋರ್ಸೋಕ್ಕೆ ರೆಡಿ ಇರಲಿಲ್ಲ ಹಾಕಿದ್ದೀನಿ ಅಂತ ಹೇಳಿ ಪ್ರತಾಪ್ ಅವರು ಹೇಳಿದರು ಅವರು ಚೆನ್ನಾಗಿ ಆಡಿರೋದಕ್ಕೆ ಮತ್ತು ಪ್ರತಾಪ್ ಅವರು ಕರೆಕ್ಟೇ ಆಡಿದ್ದಾರೆ ಅಂತ ಹೇಳಿ ನನಗನ್ಸಿತ್ತು ಅದಕ್ಕೆ ಅವ್ರ ಟೀಮೇ ವಿನ್ ಆಯ್ತಲ್ಲ 3 ರೌಂಡಲ್ಲಿ ಕೂಡ ಹೌದಲ್ಲ ಮತ್ತ ಅವರು ತಪ್ಪಾಗಿ ಆಡಿದ್ದಿದ್ರೆ ಆಮೇಲೆ ಅವ್ರು ಹೇಳಿದ್ರು ಒಂದು ಮಾತು ನಾನು ಯಾಕೆ ಕಮ್ಮಿ ಮಾರ್ಕ್ಸ್ ಹಾಕ್ತೀನಿ ನಮ್ಮ ಟೀಮನ್ನು ಸೋಲ್ಸ್ಬೇಕಂತ ಏನು ನನಗೆ ಇರ್ತದೇನು ಹಂಗೆಲ್ಲ ಮಾತಾಡಿದ್ರು ಆ ಥರ ಇಲ್ಲ ಅವರು ಅದಕ್ಕೆ ಗದಗ ಗುಡಿ ಟೀಮ್ ವಿನ್ ಆಯ್ತಿಲ್ಲಿ ಅವ್ರು ವಿನ್ ಆಗಿದ್ದು ನೋಡಿ ನನಗಂತೂ ಖುಷಿ ಆಯ್ತು ಯಾಕಂತಂದರೆ ಎಲ್ಲಿ ಯಾರ್ದು ನಡುವೆನೂ ಮೋಸ ಆಗಿಲ್ಲ ಏನಾಗಿಲ್ಲ ಆಟ ಚೆನ್ನಾಗಿ ಆಡಿದ್ರು ಗಂಧದ ಗುಡಿ ಟೀಮ್ ಅವರು ವಿನ್ ಆದರು ಇನ್ನು ಟೀಮ್ ವಿನ್ ಆಗೋಕ್ಕಿಂತ ಮೊದಲು ಅಲ್ಲೇನೇನು ಜಗಳ ನಡೀತು ಆವಾಗ ತನಿಷ್ ಅವರಲ್ಲಿ ಸ್ವಲ್ಪ ಬ್ಲ್ಯಾಕ್ ಮೇಲ್ ಮಾಡಿರೋ ಥರ ಕಾಣಿಸಿತು ಏನಂತಂದ್ರೆ ನಾನು ಈ ಟೀಮಾಗಿ ಆಡಂಗಿಲ್ಲ ನಾನು ಆಯಿತು ನಾನು ಆಟನೇ ಆಡಂಗಿಲ್ಲ ಇವಾಗಿಂದ ಅಂತೇಳಿ ಹೇಳಕತ್ತಿದ್ರು ಅಲ್ಲಿ ಸ್ವಲ್ಪ ಆ ಥರ ನಡ್ಕೋಬಾರ್ದಿತ್ತು ತನಿಷ್ ಅವ್ರು ಅಂತೇಳಿ ನನಗನ್ಸುತ್ತೆ ಯಾಕಂದರೆ ಕೂಲಾಗಿ ಕಾಮಾಗಿ ಮಾತಾಡಿ ಮಾತುಕತೆ ಮಾಡಿಕೊಂಡು ಆಮೇಲೆ ಏನು ಎತ್ತ ಅಂತ ಕೇಳಿದರೆ ಸರಿ ಹೋಗ್ತಿತ್ತು ಇವರು ರ್ಯಾಶ್ ಆಗಿ ಮಾತಾಡಿದಾಗ ಕ್ಯಾಪ್ಟನ್ ಆದಂಥ ಪ್ರತಾಪ್ ಅವರಿಗೆ ಏನು ತೋರಿಸ್ಲಿ ಏನು ಬಿಡಲಿ ಅನ್ನೋದು ಇದಾಗುತ್ತೆ ಅದಕ್ಕೆ ಮೈ ಮೇಲೆ ಬೀಳ್ಬೇಡ್ರಿ ಎಲ್ಲರು ಅಂತೆಲ್ಲ ಹೇಳಿದ್ರಲ್ಲ ಆಮೇಲೆ ವರ್ತೂರು ಸಂತೋಷ್ ಅವರು ಎಷ್ಟು ಸಪೋರ್ಟ್ ಮಾಡಿದ್ರು ಮೊನ್ನೆತನ ಆದರೆ ನಿನ್ನೆ ಅಷ್ಟು ಸಪೋರ್ಟ್ ಮಾಡೋಕ್ಕೆ ಹೋಗಿಲ್ಲ ಅವರು ನೀನು ಕೇಳು ಫಸ್ಟು ಯಾಕೆ ಹಂಗೆ ಒದರ್ತಿದ್ದಿ ಯಾಕೆ ಹಂಗೆ ಎದ್ದು ಹೋಗ್ತಿದ್ದಿ ಬಂದಿಲ್ಲಿ ಕುಂತು ಕರೆಕ್ಟಾಗಿ ತೋರಿಸು ಎಲ್ಲಿದಾವೆ ಮಾರ್ಕ್ಸ್ ಅಂತೆಲ್ಲ ವಿರೋಧ ಆಯ್ತು ಅಲ್ಲಿ ವಾದ ವಿವಾದ ಆಯ್ತು ಅಂತಲೇ ಹೇಳ್ಬೋದು ಮತ್ತು ಆ ಮನೆಗೆ ಆಮೇಲೆ ಸಂಗೀತ ಅವರು ಮತ್ತು ಕಾರ್ತಿಕ್ ಅವರು ಸುಮ್ಮನೆ ಇದ್ದರು ಇರಲಿ ಬಿಡು ಅವ್ರಿಗೆ ಹೆಂಗೆ ಬರ್ತದೆ ಹಂಗೆ ಮಾಡಲಿ ಆಮೇಲೆ ಈಗ ಕ್ಯಾಪ್ಟನ್ ಅಂತ ಮಾಡಿದ್ಮೇಲೆ ಆಯ್ತಲ್ಲ ಅಂಥೇಳಿ ಅವರು ಸುಮ್ಮನೆ ಇದ್ದರು ಏನು ಮಾತಾಡೋಕ್ಕೆ ಹೋಗಿಲ್ಲ ಇನ್ನು ಆಟಕ್ಕಿಂತ ಮುಂಚೆ ತನಿಷ್ ಅವ್ರು ಏನಂದಿದ್ರು ಅವ್ರನ್ನ ಹೆಂಗನ ಮಾಡಿ ಇದ್ದಿದ್ದು ಇರ್ಲಾದದ್ದು ಎಲ್ಲ ಹೇಳಿ ಅವ್ರಿಗೆ ಇದು ಮಾಡಬೇಕು ಅಳಿಸ್ಬೇಕಂತೇಳಿ ಸ್ನೇಹಿತವ್ರ ಹತ್ರ ಹೋಗಿದ್ರು ಆದ್ರೆ ಸ್ನೇಹಿತವ್ರ ಅನ್ನೋ ಮಾತುಗಳಿಗೇನೆ ತನಿಷ್ ಅವ್ರು ಹತ್ತು ಬಿಟ್ರು ಪಾಪ ಎಷ್ಟು ಹತ್ರ ನೋಡಿದರೆ ಬೇಜಾರಾಯ್ತು ನನಗಲ್ಲಿ ಯಾಕಂತಂದರೆ ಪರ್ಸ್ನಲ್ ಆಗಿ ಮಾತಾಡಿದ್ರಲ್ಲ ನಿನ್ನೆ ಎಲ್ಲರೂ ಪರ್ಸ್ನಲ್ ಆಗಿ ಮಾತಾಡಿದ್ರು ಸಿರೆ ಅವ್ರ ಟೀಮ್ ಅಂತಲೇ ಹೇಳ್ಬೋದು ಹೌದಿಲ್ಲ ಮತ್ತು ಇಲ್ಲಿ ಅವರೆಲ್ಲ ಹೇಳಕತ್ತಿದ್ರು ಸ್ನೇಹಿತ್ ಗೌಡ ಅವರು ನಿನ್ನೆ ರಾವಣ ಅವತಾರದಲ್ಲಿ ಇದ್ರಂತಾನೆ ಹೇಳ್ಬೋದು ಇಲ್ಲಿ ಯಾಕಂತಂದರೆ ಹೊರಗಿದ್ದಿದ್ವು ಎಲ್ಲನೂ ಅವ್ರು ಹೇಳ್ಕೊಂಡಿರ್ತಾರೆ ಆದ್ರೆ ಅದನ್ನೇ ಅಂದು ಅಂದು ತೋರಿಸಿದ್ರು ಯಪ್ಪ ನನಗಂತೂ ನೋಡೋಕ್ಕೆ ಆಗ್ತಿರ್ಲಿಲ್ಲ ನಿನ್ನೆ ಎಪಿಸೋಡು ಮತ್ತು ನೀವು ಹೆಂಗೆ ನೋಡಿದ್ರು ಆದರೂ ನೋಡಿ ಬಂದೀನಿ ಯಾಕಂತಂದ್ರೆ ನಿಮ್ಗೆ ರಿವ್ಯೂ ಕೊಡಬೇಕಲ್ಲ ಯಾಕಂತಂದ್ರೆ ನಂತರ ಎಷ್ಟೋ ಜನ ನೋಡಬಾರ್ದು ಬಿಡು ಸಾಕಪ್ಪ ಎಷ್ಟು ಟಾರ್ಚರ್ ಕೊಡಕತ್ತಾರಲ್ಲ ಮಾತನ್ಯಾಗ ಅಂಥೇಳಿ ಅಂದ್ಕೊಂಡಿರ್ತೀರಿ ಆದರೆ ನಿಮಗೋಸ್ಕರ ಹೇಳೋಕ್ಕನ ನಾನು ಬರಬೇಕಲ್ಲ ಅದಕ್ಕೆ ನಾನು ನೋಡಿದೆ ಫುಲ್ ಎಪಿಸೋಡ್ ನೋಡಿಬಿಟ್ಟೆ ನಾನು ನೋಡಿ ನಿಮ್ಮ ಮುಂದೆ ಹೇಳಕ್ಕೆ ಬಂದೀನಿ ಮತ್ತೆ ಅದಕ್ಕೆ ಏನೇ ಇರಲಿ ಮನೆಗಿಂದು ಅಲ್ಲಿದಷ್ಟೇ ಮಾತಾಡಬೇಕು ಹೊರಗಿಂದೆಲ್ಲ ನೆನೆಸ್ಕೊಂಡು ಎಷ್ಟು ಹತ್ರ ಪಾಪ ತನಿಷ್ ಅವರು ಅವ್ರಿಗೆ ಅಂದಿದ್ದಕ್ಕೆ ಸ್ನೇಹಿತ್ ಗೌಡ ಅವರು ಅವ್ರಿಗೆ ಅಂದಿದ್ದಕ್ಕೆ ಅವ್ರಿಗೆ ಅಷ್ಟು ಬೇಜಾರಾಗಿ ಹತ್ರ ಅವರು ಪಾಪ ಈ ಥರ ಯಾರು ಮಾಡಬಾರ್ದು ಅಂಥೇಳಿ ನನ್ಗೆ ಅನ್ಸ್ಲಾಗತ್ತದ ಮತ್ತು ನಿಮ್ಗೇನು ಅನಿಸಿತು ಪಾಪ ನಿನ್ನೆ ಪ್ರತಾಪ್ ಅವ್ರ ಬಗ್ಗೆ ಸ್ವಲ್ಪ ಫೀಲ್ ಆಯಿತು ಎದಕ್ಕಂತಂದರೆ ಈಗ ಎಲ್ರಿಗೂ ಫ್ಯಾಮಿಲಿ ಇರ್ತದೆ ಹೌದಲ್ಲ ಮತ್ತು ಆಮೇಲೆ ಅವ್ರು ಬೆಡ್ರೂಮಲ್ಲಿ ಹೋಗಿ ಕುಂತಿದ್ರಲ್ಲ ಅವಾಗ ಭಾಗ್ಯಶ್ರೀ ಅವರು ಹೋಗಿ ಮಾತಾಡಕತ್ತಿದ್ರು ಅವಾಗ ಪ್ರತಾಪ್ ಅವರು ಹೇಳಕತ್ತಿದ್ರು ಏನಪ್ಪ ಅಂತಂದ್ರೆ ನನಗೆ ನಮ್ಮ ಅಪ್ಪ ಅಮ್ಮ ಇಲ್ಲ ನನಗೇನು ಸುಮ್ಮನೆ ಬಿಟ್ಟಾರ ಅಂದ್ಕೊಂಡಾರ ಇವರು ಹೆಂಗೆ ಮಾತಾಡ್ತಾರೆ ನೋಡ್ರಿ ನಾನು ಎಷ್ಟು ರೆಸ್ಪೆಕ್ಟ್ ಕೊಡ್ತೀನಿ ಅಷ್ಟು ನನಗೆ ಸರ್ ಅಂತ ಅನ್ನೋದು ಬೇಕಾಗಿಲ್ಲ ಆದರೆ ಮಿನಿಮಮ್ ರೆಸ್ಪೆಕ್ಟನ್ನು ಕೊಡಬೇಕಲ್ಲ ಅಂಥೇಳಿ ಫೀಲ್ ಆದರು ಅವ್ರು ನಿನ್ನೆ ಭಾಗ್ಯಶ್ರೀ ಅವರು ಸ್ವಲ್ಪ ಸಮಾಧಾನ ಮಾಡಿದ್ದಕ್ಕೆ ಪ್ರತಾಪ್ ಅವರು ಸ್ವಲ್ಪ ಕೂಲಾಗಿ ಆರಾಮಾಗಿ ಇದ್ರು ಅಂತ ಹೇಳ್ಬೋದು ಇಲ್ಲಿ ನಾನೊಂದು ಹೇಳಕ್ಕೆ ಇಷ್ಟಪಡ್ತೀನಿ ಏನಪ್ಪ ಅಂತಂದ್ರೆ ಎಲ್ರಿಗೂ ಅವ್ರವ್ರದ್ದೇ ಆದ ಗೌರವ ಇರ್ತದ ಆದ್ರೆ ಅದನ್ನು ಬಿಟ್ಟು ಏನೇನೋ ಥರ ಮಾತಾಡೋದು ಚೆನ್ನಾಗಿ ಕಾಣಿಸಲ್ಲ ಮತ್ತೆ ಈಗ ಬಿಗ್ ಬಾಸ್ ಮನೆ ಅಂತ ಅಂದಮೇಲೆ ಎಲ್ಲರೂ ಅವ್ರ ಫ್ಯಾಮಿಲಿ ನೋಡ್ತಾರೆ ಎಲ್ಲರೂ ಮನೆಯವರು ನೋಡ್ತಾರೆ ಆಮೇಲೆ ಅವ್ರವ್ರಿಗೆ ಯಾರ್ಯಾರು ಫ್ರೆಂಡ್ಸ್ ಇದ್ದಾರೆ ಎಲ್ಲರೂ ನೋಡ್ತಾರೆ ಈಗ ಯಾರು ಕೂಡ ಅನ್ಸ್ಕೊಂಡಿರಂಗಿಲ್ಲ ಈ ಮನೆಗಿನವರು ಹೇಳಿದ ತಕ್ಷಣ ಎಷ್ಟು ಫೀಲ್ ಆಗಂಗಿಲ್ಲ ರೀ ಯಾರನ್ನ ಸುಮ್ಮನೆ ಬಿಟ್ಟಿರಂಗಿಲ್ಲ ಅಲ್ಲಿ ಎಲ್ಲರಿಗೂ ಒಂದು ಗೌರವ ಇರ್ತದ ಗೌರವಕ್ಕೆ ತಕ್ಕಂತೆ ಮಾತಾಡಬೇಕು ಇಲ್ಲ ನಾವು ಗೌರವ ಕೊಡಲ್ಲ ಅಂತ ಅಂದ್ರು ಕೂಡ ಫ್ರೆಂಡ್ ಆಗಿ ಮಾತಾಡೋ ಬೇಡ ಅನ್ನಲ್ಲ ಆದರೆ ಏನೇನೋ ನಾವು ಮಾತಾಡೋದು ಅಷ್ಟು ಸರಿ ಕಾಣಿಸಂಗಿಲ್ಲ ಅಂತ ಹೇಳಿ ನನಗೆ ಅನ್ಸುತ್ತೆ ಯಾಕಂತಂದ್ರೆ ಪ್ರತಾಪ್ ಅವರು ಯಾರಿಗೂ ಕೂಡ ರೆಸ್ಪೆಕ್ಟ್ ಕೊಡದೆ ಮಾತಾಡಂಗಿಲ್ಲ ಅವರು ಎಲ್ಲರಿಗೂ ಕೂಡ ಚಿಕ್ಕವರಾಗಲಿ ದೊಡ್ಡವರಾಗಲಿ ರೆಸ್ಪೆಕ್ಟ್ ಕೊಡ್ತಾ ಎಲ್ಲರಿಗೂ ಜೊತೆ ಚೆನ್ನಾಗಿರ್ತಾ ಚೆನ್ನಾಗಿ ಮಾತಾಡ್ತಾರೆ ಆದರೆ ಅವರಿಗೆ ಆ ಥರ ಮಾಡಿದ್ದಕ್ಕೆ ಅವ್ರಿಗೆ ಫುಲ್ ಬೇಜಾರಾಯ್ತು ನಿನ್ನೆ ಅದು ನೋಡಿ ನಮಗೆಲ್ಲರಿಗೂ ಬೇಜಾರಾಯ್ತು ಮಾತಾ ಆಮೇಲೆ ಅಲ್ಲಿ ಒಂದು ವಿನಯ್ ಅವ್ರು ಹೊರಗೆ ಕುಂತಿದ್ರಲ್ಲ ಅವಾಗ ಒಂದು ಮಾತು ಹೇಳಿದರು ಏನಪ್ಪ ಅಂತಂದ್ರೆ ನೋಡವ್ನು ಹೆಂಗೆ ತಿನ್ಕೊಳಕತ್ತಾರೆ ಎಲ್ಲರೂ ಸೇರಿಬಿಟ್ಟು ಒಬ್ಬನಿಗೆ ಹೆಂಗೆ ಕಲೆ ಬಿದ್ದುಬಿಟ್ಟಾರೆ ಎಲ್ಲರೂ ಮೇಲೆ ಮೇಲೆ ಅಂತ ಹೇಳಿ ಹೇಳಕತ್ತಿದ್ರು ಆಮೇಲೆ ಅಲ್ಲಿ ಇನ್ನೊಂದು ಮಾತು ಹೇಳಿದ್ರು ಅವರು ನಾವು ಲೀಡರ್ ಮಾಡಿವಿ ನೀನು ನಾವು ಹೇಳಿದಂಗೆ ಕೇಳಬೇಕು ನೀನು ಅಷ್ಟಕ್ಕೆ ಲಾಯಕ್ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ ಪಾಪ ಹೆಂಗೆ ಕಲೆ ಬಿದ್ದಾರೆ ನೋಡಂತೆಲ್ಲ ವಿನಯ್ ಅವರು ಹೇಳಿದರು ಅಲ್ಲಿ ಸ್ವಲ್ಪ ಕರೆವಂತಾನೆ ಅನಿಸಿತು ಮತ ನಿಮ್ಗೇನು ಅನಿಸಿತು ಆಮೇಲೆ ರಿಯಲ್ ಶಕುನಿ ಯಾರಂತಂದರೆ ಬಿಗ್ ಬಾಸ್ ಮನ್ಯಾಗ ತುಕಾಲಿ ಅವ್ರು ಅಂತಾನೆ ಹೇಳ್ಬೋದು ಯಾಕಂತಂದ್ರೆ ಮತ್ತೆ ಹೋಗ್ಬಿಟ್ಟು ಮೈಕಲ್ ಅವ್ರಿಗೆ ಚುಚ್ಚಕತ್ತಿದ್ರು ನೋಡ್ರಿ ಏನಪ್ಪ ಅಂತಂದ್ರೆ ನೀನು ಕ್ಯಾಪ್ಟನ್ ಆಗಿದ್ದರೆ ಇಷ್ಟೆಲ್ಲ ಆಗ್ತಿದ್ದಿಲ್ಲ ನೀನು ಕರೆಕ್ಟ್ ಕೊಡ್ತಿದ್ದಿ ಪಾಯಿಂಟ್ ಆಗಲಿ ಏನೇ ಆಗಲಿ ನೀನು ಚೆನ್ನಾಗಿ ಉಸ್ತುವಾರಿ ಮಾಡ್ತಿದ್ದಿ ಆದ್ರೆ ಏನದು ಅವ್ರಿಗೆ ಕೊಟ್ಟು ಇದು ಮಾಡಿದ್ದಾರೆ ಅಂತ ಹೇಳಿ ಮತ್ತೆ ಶಕುನಿ ಬುದ್ಧಿನೇ ತೋರಿಸಿದ್ರು ತುಕಾಲಿ ಅವ್ರು ಅಂತಾನೆ ಹೇಳ್ಬೋದು ಇಲ್ಲಿ ಅವ್ರಿಗೆ ಹಳ್ಳಿ ಟಾಸ್ಕ್ ಅದರಲ್ಲಿ ಮಾಮನ ಪಾತ್ರ ಕೊಟ್ಟಿದ್ರು ಅವ್ರಿಗೆ ಶಕುನಿ ಪಾತ್ರ ಆದ್ರೆ ಅದನ್ನೇ ಕಂಟಿನ್ಯೂ ಮಾಡಕತ್ತಾರೆ ಅವಾಗಿನ ಮಾಡಿ ಅವಾಗಿನ ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ ಆದ್ರೆ ಇವ್ರು ಕಂಟಿನ್ಯೂ ಮಾಡಕತ್ತಾರೆ ಈ ತುಕಾಲಿ ಅವರು ಕಾಮಿಡಿ ಬಿಟ್ಟು ಎಲ್ಲ ಮಾಡಕತ್ತಾರ ಅಂತ ಹೇಳಿ ನನ್ಗೆ ಅನ್ಸ್ಲಕತ್ತದ ಮತ್ತೆ ನಿಮ್ಗೆ ಏನು ಅನ್ಸಿದೆ ಅಂತ ಹೇಳಿ ಕಮೆಂಟ್ನಾಗ ತಿಳಿಸ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು.